ಇನ್ನು ಸಿದ್ದರಾಮಯ್ಯನವರ ನಿವಾಸಕ್ಕೆ ಸಂತೋಷ್ ಲಾಡ್ ಕೂಡ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೂ ಕೂಡ ಮಾತನಾಡಿದ್ದಾರೆ ಬಹಳ ವಿಶ್ವಾಸದ ನುಡಿಗಳನ್ನ ಸಂತೋಷ್ ಲಾಡ್ ಹೇಳಿರೋದು ಸಂತೋಷ್ ಲಾಡ್ ಕಲಗಟಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ ರಾಜ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಪರ ಅಲೆ ಇದೆ ಸಿದ್ದು ಭೇಟಿಗೂ ಮುನ್ನ ಸಂತೋಷ್ ಲಾಡ್ ಈ ಹೇಳಿಕೆ ನೀಡಿದ್ದಾರೆ ಖಂಡಿತವಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನ ಅನ್ನುವಂತ ವಿಶ್ವಾಸದ ನುಡಿಗಳನ್ನು ಸಂತೋಷ್ ಲಾಡ್ ಕೂಡ ಹೇಳಿದ್ದಾರೆ ಸಮೀಕ್ಷೆ ಬಗ್ಗೆ ಕೂಡ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಸಮೀಕ್ಷೆಗಳಲ್ಲೂ ಬೇಕಾದರೂ ನೋಡಿ ಕಾಂಗ್ರೆಸ್ ಪರವಾದಂತ ಅಲೆ ಇದೆ ಆ ರೀತಿಯ ಫಲಿತಾಂಶ ಬಂದಿದೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಅನ್ನುವಂತ ಮಾತನ್ನ ಸಂತೋಷ್ ಲಾಡ್ ಹೇಳಿದ್ದಾರೆ ಚೆನ್ನಾಗಿದೆ ನಾನು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ ವಿಶೇಷವಾಗಿ ಧಾರವಾಡ ಕಾರವಾರ ಬಳ್ಳಾರಿ ಇವೆಲ್ಲ ನಾನು ತಿರುಗಾಡಿರೋ ಜಿಲ್ಲೆದಲ್ಲಿ ಆಮೇಲೆ ಓರಾಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಗಾಳಿ ಇದೆ ಖಂಡಿತವಾಗ್ಲೂ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಂಬಿಕೆ ಇದೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಸರಳ ಬಹುಮತ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕೆಲವೊಂದು ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಉಂಟಾಗುತ್ತೆ ಅಲ್ಲ ಸಿ ಇಟ್ಸ್ ಆಲ್ ಇನ್ನು ಎಕ್ಸಿಟ್ ಪೋಲ್ ಆಗಿರಲಿ ಎಲ್ಲ ಪೋಲ್ ದೇರ್ ಇಸ್ ಆಲ್ರೆಡಿ ಅನ್ ಇನ್ಕ್ಲಿನೇಷನ್ ದಟ್ ಕಾಂಗ್ರೆಸ್ ಇಸ್ ನಡೆದಿ ಅಂತ ಕಾಣ್ತಾ ಇದೆ ಸೊ ಐ ಹ್ಯಾವ್ ಗಾಟ್ ಅ ಬಿಲೀಫ್ ಯಾಕಂದ್ರೆ ನಾನು ಭಾಳಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ನಾನು ಭೇಟಿ ಮಾಡಿದ್ದೀನಿ ವೈಯಕ್ತಿಕವಾಗಿ ಸೊ ಐ ಬಿಲೀವ್ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಹ್ಯಾವ್ ಹ್ಯಾಪನ್ ಫಾರ್ ಕಾಂಗ್ರೆಸ್ ಸೊ ಬೇಸ್ಡ್ ಆನ್ ದಟ್ ಓನ್ಲಿ ನನಗೆ ಅನಿಸ್ತದೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲಿ ಸಂಪೂರ್ಣ ಒಳ್ಳೆ ಬಹುಮತದಿಂದ ಗೆಲ್ತೀನಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೇಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿ ನಂಬಿಕೆ ಇದೆ 100% ಗೆಲ್ತೀನಿ ಆಪರೇಷನ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಬಹುಮತ ಬರದೇ ಇದ್ರೆ ಆಪರೇಷನ್ ಮಾಡ್ತೀವಿ ಆಪರೇಷನ್ ಕಮಲ ಮಾಡ್ತೀವಿ ಅಂತ ಏನೋ ಭಯ ಇದೆಯಾ ಸರಿ ಕೆಲ ನಾಯಕರಿಗೆ ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದಾರೆ ಅಲ್ಲ ಅದು ಕಾಲ್ ಬಂದಿತ್ತ ಅಲ್ಲಿಂದ ದಿಸ್ ಇಸ್ ಅ ಓಲ್ಡ್ ಟ್ರಿಕ್ ಅಲ್ಲ ನನಗೆ ಯಾವ್ದು ಫೋನ್ ಬಂದಿಲ್ಲ ದಿಸ್ ಇಸ್ ಬಿಜೆಪಿ ಇಸ್ ಓಲ್ಡ್ ಟ್ರಿಕ್ ಸೇಮ್ ಟ್ರಿಕ್ ವಿಲ್ ಬಿ ಪ್ಲೇಡ್ ವಿ ಆರ್ ಅವೇರ್ ಆಫ್ ಇಟ್ ಬಟ್ ಸ್ಟಿಲ್ ಲೆಟ್ ಸಿ ಅನದರ್ ಡೇ ಟು ಗೋ ನಾಳೆ ಗುರುತಾಗುತ್ತೆ ಏನಂತ ಅದಾದ್ಮೇಲೆ ಅವರಿಗೆ ಟ್ರಿಕ್ ಮಾಡೋಕೆ ಆಪರ್ಚುನಿಟಿ ಸಿಗುತ್ತಲ್ಲ ಕೂಡ ನೋಡೋಣ ಸರ್ ಕಾಂಗ್ರೆಸ್ 113 ಗಡಿ ದಾಟಿದ್ರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಾಧ್ಯವಾಗಿ ಚರ್ಚೆ ಆಗುತ್ತೆ ನಿಮ್ಮ ಪ್ರಕಾರ ಯಾರಾಗುತ್ತೆ ಇಲ್ಲ ಹೈಕಮಾಂಡ್ ಇದೆ ಆಮೇಲೆ ಶಾಸಕಾಂಗದ ಪಕ್ಷದ ಯಾರು ಎಮ್ ಎಲ್ ಎಗಳಾಗಿರ್ತಾರೆ ಅವ್ರನ್ನ ಕರೆಸ್ತಾರೆ ಮೀಟಿಂಗ್ ಮಾಡ್ತಾರೆ ಸೊ ಅದ ಮೇಲೆ ಡಿಸಿಷನ್ ಆಗುತ್ತೆ ನಿಮ್ಮ ಒಲವು ಯಾವ ಕಡೆ ಇಲ್ಲ ನಮ್ಮ ಒಲವು ಎಲ್ಲ ಹೈಕಮಾಂಡ್ ಏನು ಹೇಳುತ್ತೆ ಅದ್ರ ಮೇಲೆ ಒಲವು ಇರುತ್ತೆ ಇಲ್ಲ ಸರ್ ಸಿಎಲ್ಪಿ ಸಭೆ ಸಿಎಲ್ಪಿ ಸಭೆಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಮಾಡಲು ಕಾಂಗ್ರೆಸ್ ಪಕ್ಷ ಸಂಪ್ರದಾಯ ಅಲ್ಲಿ ಇಬ್ಬರು ಹೆಸರು ಸಿದ್ದರಾಮಯ್ಯ ಮತ್ತು ಡಿಕೆ ಅಂತ ಯಾಕೆ ಇಬ್ಬರ ಹೆಸರು ಅಂತ ಹೇಳ್ತೀರಿ ನೀವು ಯಾರಿಗೆ ಇಬ್ಬರು ಅಲ್ಲ ಬಹಳಷ್ಟು ನಾಯಕರು ಇದ್ದಾರೆ ಎವ್ರಿಬಡಿ ಆರ್ ಕೇಪಬಲ್ ಮೋಸ್ಟ್ ಆಫ್ ದ ಸೀನಿಯರ್ ಲೀಡರ್ಸ್ ಆರ್ ಕೇಪಬಲ್ ಇನ್ ಕಾಂಗ್ರೆಸ್ ಅಲ್ಲಿ ಕೂಡ ಗುಪ್ತ ಮತದಾನ ನಡೀತದೆ ಸೊ ಹೆಸರು ಬರೀಬೇಕಾಗ್ತದೆ ಬರಿತೀವಿ ಚೆನ್ನಾಗಿದೆ ನಾನು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ದೀನಿ ವಿಶೇಷವಾಗಿ ಧಾರವಾಡ ಕಾರವಾರ ಬಳ್ಳಾರಿ ಇವೆಲ್ಲ ನಾನು ತಿರುಗಾಡಿರೋ ಜಿಲ್ಲೆಯಲ್ಲಿ ಆಮೇಲೆ ಓರಾಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರ ಗಾಳಿ ಇದೆ ಖಂಡಿತವಾಗ್ಲೂ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದಿಂದ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ನಂಬಿಕೆ ಇದೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಸರಳ ಬಹುಮತ ಬರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕೆಲವೊಂದು ಸಮೀಕ್ಷೆಗಳು ಅತಂತ್ರ ವಿಧಾನಸಭೆ ಉಂಟಾಗುತ್ತೆ ಅಲ್ಲ ಸಿ ಇಟ್ಸ್ ಆಲ್ ಇನ್ನು ಎಕ್ಸಿಟ್ ಪೋಲ್ ಆಗಿರಲಿ ಎಲ್ಲ ಪೋಲ್ ದೇರ್ ಇಸ್ ಆಲ್ರೆಡಿ ಅನ್ ಇನ್ಕ್ಲಿನೇಷನ್ ದಟ್ ಕಾಂಗ್ರೆಸ್ ಇಸ್ ನಡೆದಿ ಅಂತ ಕಾಣ್ತಾ ಇದೆ ಸೊ ಐ ಹ್ಯಾವ್ ಗಾಟ್ ಅ ಬಿಲೀಫ್ ಯಾಕಂದ್ರೆ ನಾನು ಭಾಳಷ್ಟು ಜನಕ್ಕೆ ಲಕ್ಷಾಂತರ ಜನಕ್ಕೆ ನಾನು ಭೇಟಿ ಮಾಡಿದ್ದೀನಿ ವೈಯಕ್ತಿಕವಾಗಿ ಸೊ ಐ ಬಿಲೀವ್ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಹ್ಯಾವ್ ಹ್ಯಾಪನ್ ಫಾರ್ ಕಾಂಗ್ರೆಸ್ ಸೊ ಬೇಸ್ಡ್ ಆನ್ ದಟ್ ಓನ್ಲಿ ನನಗೆ ಅನಿಸ್ತದೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲಿ ಸಂಪೂರ್ಣ ಒಳ್ಳೆ ಬಹುಮತದಿಂದ ಗೆಲ್ತೀನಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೇಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿ ನಂಬಿಕೆ ಇದೆ 100% ಗೆಲ್ತೀನಿ ಆಪರೇಷನ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಬಹುಮತ ಬರದೇ ಇದ್ರೆ ಆಪರೇಷನ್ ಮಾಡ್ತೀವಿ ಆಪರೇಷನ್ ಕಮಲ ಮಾಡ್ತೀವಿ ಅಂತ ಏನೋ ಭಯ ಇದೆಯಾ ಸರಿ ಕೆಲ ನಾಯಕರಿಗೆ ಈಗಾಗಲೇ ಸಂಪರ್ಕ ಮಾಡ್ತಾ ಇದ್ದಾರೆ ಅಲ್ಲ ಅದು ಕಾಲ್ ಬಂದಿತ್ತ ಅಲ್ಲಿಂದ ದಿಸ್ ಇಸ್ ಅ ಓಲ್ಡ್ ಟ್ರಿಕ್ ಅಲ್ಲ ನನಗೆ ಯಾವ್ದು ಫೋನ್ ಬಂದಿಲ್ಲ ದಿಸ್ ಇಸ್ ಬಿಜೆಪಿ ಇಸ್ ಓಲ್ಡ್ ಟ್ರಿಕ್ ಸೇಮ್ ಟ್ರಿಕ್ ವಿಲ್ ಬಿ ಪ್ಲೇಡ್ ವಿ ಆರ್ ಅವೇರ್ ಆಫ್ ಇಟ್ ಬಟ್ ಸ್ಟಿಲ್ ಲೆಟ್ ಸಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ